2023ರಲ್ಲಿ ಮೀನರಾಶಿಯ ಮೇಲೆ ಗ್ರಹಗಳ ಪ್ರಭಾವ. 2023ರ ಆರಂಭದಲ್ಲಿ ಶನಿಯು ತನ್ನ ಸ್ವಂತ ಮನೆಯಾದ ಕುಂಭರಾಶಿಯಲ್ಲಿರುವುದರಿಂದ ಮೀನರಾಶಿಯವರಿಗೆ ಲಾಭದಾಯಕವಾಗಿದೆ. ಜನವರಿ 17ರಂದು ಶನಿಗ್ರಹವು ಮೀನರಾಶಿಗೆ ಪ್ರವೇಶಿಸುತ್ತದೆ. ಗುರು ಮತ್ತು ಶನಿಯ ಪ್ರಭಾವ. ಜನವರಿ 17ರ ತನಕ ಮೀನರಾಶಿಯವರಿಗೆ ಗುರು ಮತ್ತು ಶನಿ ಪ್ರಭಾವದಿಂದ ಮೊದಲ ಮನೆ ಸಕ್ರಿಯವಾಗುತ್ತದೆ. 22/4/2023ಕ್ಕೆ ಎರಡನೇ ಮನೆಗೆ ಚಲಿಸಿದಾಗ ಆ ಗ್ರಹದ ಫಲಿತಾಂಶ ಪಡೆಯುತ್ತಾರೆ. ಇದೇ ಕಾರಣಕ್ಕೆ ಗುರು ಮತ್ತು ಶನಿಯ ಸಂಯೋಜನೆಯಿಂದ ಮೀನರಾಶಿಯವರ ದೃಷ್ಟಿಯಿಂದ ಪ್ರಮುಖವಾಗಲಿದೆ. ರಾಹು ಮತ್ತು ಕೇತು ಪ್ರಭಾವ. ವರ್ಷದ ಆರಂಭದಲ್ಲಿ ರಾಹು ಕೇತುಗಳು ಕ್ರಮವಾಗಿ 3 ಮತ್ತು 9ನೇ ಮನೆಯಲ್ಲಿ ಇರುತ್ತಾರೆ ಮತ್ತು 22/10/2023ರಂದು ರಾಹು ಕೇತುಗಳು ಕ್ರಮವಾಗಿ 2 ಮತ್ತು 8ನೇ ಮನೆಗೆ ಚಲಿಸುತ್ತಾರೆ. ಏಪ್ರಿಲ್ ತಿಂಗಳಲ್ಲಿ ಗುರುವು ಕನ್ಯಾ ರಾಶಿಗೆ ಚಲಿಸಿದಾಗ ಅಲ್ಲಿ ಸೂರ್ಯ ಮತ್ತು ರಾಹು ಕೂಡ ಇರುತ್ತಾರೆ. ಗುರು ಚಾಂಡಾಲ ದೋಷ ಮೇ ಮತ್ತು ಆಗಸ್ಟ್ ತಿಂಗಳ ನಡುವೆ 3ನೇ ಮನೆಯಲ್ಲಿ ನಡೆಯುವುದರಿಂದ 2023ರ ವರ್ಷ ಮೀನರಾಶಿಯವರಿಗೆ ಕೆಲವು ಏರುಪೇರು ಆಗಲಿದೆ. ಶನಿ, ಗುರು, ರಾಹು ಮತ್ತು ಕೇತುವಿನ ಹೊರತಾಗಿ ಬೇರೆ ಗ್ರಹಗಳ ಚಲನೆಯಿಂದಲೂ ದ್ವಾದಶ ರಾಶಿಗಳ ಮೇಲೆ ವಿಭಿನ್ನ ಪ್ರಭಾವಗಳು ಬೀರಲಿವೆ. ಜನವರಿ 2023ರ ಆರಂಭದಲ್ಲಿ ಮಂಗಳನು ಹಿಮ್ಮುಖವಾಗಿ ಚಲಿಸುವುದರಿಂದ 3ನೇ ಮನೆಯಿಂದ ನಿಮಗೆ ಧೈರ್ಯ ಮತ್ತು ಶಕ್ತಿ ದೊರೆಯಲಿದೆ. 11ನೇ ಮನೆಯಲ್ಲಿ ಕುಳಿತಿರುವ ಶನಿಯು ನಿಮಗೆ ಧನ ಲಾಭವನ್ನು ನೀಡುವನು. ಶುಕ್ರನ ಪ್ರಭಾವದಿಂದಲೂ ಆದಾಯ ಗಳಿಸುವ ಸಾಧ್ಯತೆ ಇದೆ. ವರ್ಷದ ಮೊದಲ ತಿಂಗಳ ಉತ್ತರಾರ್ಧ ಅನಾವಶ್ಯಕ ಖರ್ಚು ಜಾಸ್ತಿಯಾಗಬಹುದು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಫೆಬ್ರವರಿ 2ನೇ ತಿಂಗಳು ಕುಟುಂಬದಲ್ಲಿ ಕಲಹಗಳಾಗಬಹುದು. ವಿದೇಶದಿಂದ ಹಣ ಬರುವ ಸಾಧ್ಯತೆ ಇದೆ. ಸಂಗಾತಿಯ ಜೊತೆಗಿದ್ದ ಮನಸ್ತಾಪಗಳು ದೂರವಾಗುವುದು. ಮಾರ್ಚ್, ಮಂಗಳನು 13/3/2023ರಂದು ಮೀನರಾಶಿಯ 4ನೇ ಮನೆಯಲ್ಲಿ ಕುಳಿತು ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ಸಮಸ್ಯೆಗಳಾಗಬಹುದು. ಸಂಗಾತಿಯ ಜೊತೆ ಕಲಹ ಆರಂಭವಾಗುತ್ತದೆ. ಕುಟುಂಬದಲ್ಲಿ ಉದ್ವಿಗ್ನತೆ ಇರುತ್ತದೆ. ಕೋಪದಿಂದ ದೂರವಿರಿ, ತಾಳ್ಮೆಯಿಂದ ವರ್ತಿಸಿ. ಉತ್ತಮ ಆದಾಯ ಒಲಿದು ಬರಲಿದೆ. ಆಸ್ತಿ ಕೂಡ ಖರೀದಿಸಬಹುದು. ಏಪ್ರಿಲ್, ಮೀನರಾಶಿಯವರಿಗೆ ದೂರದ ಪ್ರಯಾಣ ಮಾಡುವ ಅವಕಾಶವಿದೆ. ಇದರಿಂದ ಪ್ರಯೋಜನವೂ ಆಗಲಿದೆ. ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಜೀವನದಲ್ಲಿ ಸಾಕಷ್ಟು ಏರಿಳಿತ ಕಾಣಲಿದ್ದಾರೆ. ಗುರುಗ್ರಹವು 22/4/2023ರಂದು ರಾಹು ಮತ್ತು ಸೂರ್ಯನಿರುವ ಮನೆಗೆ ಚಲಿಸಿದಾಗ ಕುಟುಂಬದಲ್ಲಿ ಕಲಹಗಳಾಗಬಹುದು. ಮೀನರಾಶಿಯವರಿಗೆ ಮೇ ತಿಂಗಳಲ್ಲಿ ಆದಾಯದಲ್ಲಿ ಲಾಭವಾಗಲಿದೆ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಇದರಿಂದ ಮಕ್ಕಳ ಅಧ್ಯಯನಕ್ಕೆ ತೊಂದರೆಯಾಗುತ್ತದೆ. ಜೂನ್, ಮೀನರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಕುಟುಂಬದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ವಿದ್ಯಾರ್ಥಿ ಏಕಾಗ್ರತೆಯಿಂದ ಓದುವುದಕ್ಕೆ ಆಗುವುದಿಲ್ಲ. ಹಲವು ಸಮಸ್ಯೆ ಎದುರಿಸುತ್ತಾರೆ. ಜಂಕ್ ಫುಡ್ಗಳನ್ನು ಬಿಟ್ಟು ಉತ್ತಮ ಆಹಾರದ ಕಡೆ ಗಮನ ಕೊಡಿ. ಜುಲೈ ತಿಂಗಳಲ್ಲಿ ಮೀನರಾಶಿಯವರು ಅಂದುಕೊಂಡ ಕೆಲಸದಲ್ಲಿ ಯಶಸ್ಸು ಗಳಿಸುತ್ತಾರೆ. ಕೋರ್ಟ್ ಕೇಸುಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಬಡ್ತಿ ಪಡೆಯಬಹುದು. ವ್ಯಾಪಾರದಲ್ಲಿ ಲಾಭ ಗಳಿಸುತ್ತೀರಿ. ನಿಮ್ಮ ಶತ್ರುಗಳ ವಿರುದ್ಧ ಗೆಲುವು ಸಾಧಿಸಬಹುದು. ಆಗಸ್ಟ್, ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳ ಮೊದಲ 15 ದಿವಸದಲ್ಲಿ ವ್ಯಾಪಾರದ ದೃಷ್ಟಿಯಿಂದ ಲಾಭವಾಗುತ್ತದೆ. ಆದರೆ ಉಳಿದ 15 ದಿವಸದಲ್ಲಿ ಪ್ರಯಾಣ ಮಾಡುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಮನಸ್ತಾಪ ಹೆಚ್ಚಾಗುತ್ತದೆ. ಹೊಂದಾಣಿಕೆಯ ಕೊರತೆ ಎದ್ದು ಕಾಣುತ್ತದೆ. ತಾಳ್ಮೆಯಿಂದ ವರ್ತಿಸಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಒಟ್ಟಾರೆಯಾಗಿ ಆಗಸ್ಟ್ ತಿಂಗಳು ಏರಿಳಿತದಿಂದ ಕೂಡಿರಲಿದೆ. ಸೆಪ್ಟೆಂಬರ್ ತಿಂಗಳು ಮೀನರಾಶಿಯವರ ಜೀವನದಲ್ಲಿ ಸಾಕಷ್ಟು ಒತ್ತಡ ಕಂಡುಬರುತ್ತದೆ. ಆದಾಯದಲ್ಲಿ ತಕ್ಕ ಮಟ್ಟಿನ ಲಾಭ ಗಳಿಸದೆ ಗೊಂದಲಗೀಡಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹೂಡಿಕೆ ಮಾಡಬೇಡಿ. ಪ್ರೀತಿಯ ವಿಷಯದಲ್ಲೂ ಮನಸ್ತಾಪಗಳು ಹೆಚ್ಚಾಗಿ ಆತ್ಮಾವಲೋಕನ ಮಾಡಿಕೊಳ್ಳುವ ಪರಿಸ್ಥಿತಿಗೆ ಬರಬಹುದು. ಅಕ್ಟೋಬರ್, ಮೀನರಾಶಿಯವರ 8ನೇ ಮನೆಯಲ್ಲಿ ಮಂಗಳನು ಸಾಗುವುದರಿಂದ ಅಪಘಾತವಾಗುವ ಸಂಭವವಿದೆ. ವಾಹನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಓಡಿಸಿ. ಅತಿ ವೇಗವಾಗಿ ಓಡಿಸಿ ಅಪಘಾತಗೀಡಾಗದಿರಿ. ಅಕ್ಟೋಬರ್ ತಿಂಗಳು ಎಚ್ಚರಿಕೆಯಿಂದ ಇರುವುದು ಉತ್ತಮ. ನವೆಂಬರ್,
ರಾಹುಗ್ರಹವು 30/10/2023 ಮೀನರಾಶಿಗೆ ತಲುಪುವುದರಿಂದ ಅಪಾರ ಸಂಪತ್ತು ಗಳಿಸುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಉತ್ತಮ ಲಾಭವಾಗಲಿದೆ. ವೃತ್ತಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬಹುದು, ಬಡ್ತಿ ಪಡೆಯಬಹುದು. ಡಿಸೆಂಬರ್ ವರ್ಷಾಂತ್ಯದ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಮೀನರಾಶಿಯವರು ಅಂದುಕೊಂಡಕ್ಕಿಂತ ಹೆಚ್ಚಿನ ಲಾಭ ಪಡೆಯಬಹುದು. ವ್ಯವಹಾರದಲ್ಲೂ ಪ್ರಗತಿ ಸಾಧಿಸುತ್ತಾರೆ. ಡಿಸೆಂಬರ್ ತಿಂಗಳು ಮೀನರಾಶಿಯವರಿಗೆ ಉತ್ತಮ ಲಾಭವನ್ನು ತಂದುಕೊಡಲಿದೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಅನುದಿನವೂ ಪೋಸ್ಟ್ ಮಾಡುವ ವೀಡಿಯೋಗಳ ನೋಟಿಫಿಕೇಶನ್ ಬರುತ್ತೆ.